ನಮಸ್ಕಾರ. ಮಕ್ಕಳೇ, ಚೆನ್ನಾಗಿದ್ದೀರಿ ತಾನೆ? ಹೇಗಾಗುತ್ತಿದೆ ನಿಮ್ಮ ದೈನಂದಿನ ಚಟುವಟಿಕೆಗಳು? ಚೆನ್ನಾಗಿ ಸಾಗುತ್ತಿವೆ ಎಂದು ಭಾವಿಸ್ತೇನೆ. ನೀವೆಲ್ಲರೂ ಬಸವಣ್ಣನವರ ವಚನಗಳನ್ನು ಓದಿರುವಿರಿ ತಾನೆ? ಆ ವಚನದ ಆಶಯವನ್ನು ನಾವು ತಿಳಿಯಬೇಡವೇ? ಆ ವಚನದ ಮೂಲಕ ನಾವು ಏನು ತಿಳಿಯಬಹುದು? ಆ ವಚನವು ನಮಗೆ ಏನನ್ನು ತಿಳಿಸ್ತದೆ ನಾವು ನೋಡುವ. ಮೊದಲನೆಯ ಪದ್ಯ ನೋಡಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಕದ್ದುಕೊಳ್ಳಬೇಡ, ಕಳಬೇಡ ಅಂದರೆ ಕದ್ದುಕೊಳ್ಳಬೇಡ. ಕೊಲಬೇಡ, ಯಾರನ್ನೂ ಕೊಲ್ಲಬೇಡ. ಇದು ಕೊಲಬೇಡ ಎಂಬುದು ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ ಹೇಳೋದು, ಯಾವುದೇ ಜೀವಿ ಜಂತುಗಳನ್ನು ನೀನು ಕೊಲ್ಲಬೇಡ ಎಂದರ್ಥ. ಹುಸಿಯ ನುಡಿಯಲು ಬೇಡ. ಹುಸಿ ಸುಳ್ಳು, ಸುಳ್ಳನ್ನು ಹೇಳಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರನ್ನು ಅಸಹ್ಯದಿಂದ ನೋಡಬೇಡ. ಅಯ್ಯೋ, ಅವನ ಏಬಿ ಅವನಾಗಲಿಕ್ಕಿಲ್ಲ, ಅವನು ಕೊಳಕ್ಕ, ಅವನು ಕಪ್ಪು ಬಣ್ಣದವ, ಅವ ಬಡವ, ಆ ರೀತಿಯಾಗಿ ಅಸಹ್ಯದಿಂದ ನೋಡಬೇಡ. ಸಮಾನ ನಿನ್ನಂತೆಯೇ ನೀನು ಅವನನ್ನು ಕಾಣಬೇಕು ಎಂದು ಬಸವಣ್ಣನವರು ಹೇಳ್ತಾರೆ. ಮುನಿಯ ಬೇಡ, ಸಿಟ್ಟು ಮಾಡಬೇಡ. ಇನ್ನೊಬ್ಬರೊಡನೆ ಕೋಪ ಮಾಡಬೇಡ. ಕೆಲವರಿಗೊಂದು ಅಭ್ಯಾಸ ಉಂಟು, ಏನೋ ಸ್ವಲ್ಪ ಮನಸ್ಸಿಗೆ ಆಗದಿದ್ದರೂ ನೋಡಿದರೆ ಕೂಡಲೇ ಸಿಟ್ಟುಕೊಳ್ಳುತ್ತಾರೆ. ಹಾಗೆ ಮಾಡಬೇಡ ಎಂದು ಬಸವಣ್ಣನವರು ಹೇಳ್ತಾರೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ತನ್ನನ್ನು ತಾನೇ ಹೊಗಳಿಕೊಳ್ಳುವುದು. ಬಣ್ಣಿಸು ಅಂದರೆ ಹೊಗಳಿಕೊಳ್ಳುವುದು, ನಾನು ಅಷ್ಟೆಲ್ಲ ಸಾಧನೆ ಮಾಡಿದ್ದೇನೆ, ನಾನು ಎಂತಹ ಶ್ರೇಷ್ಠ ವ್ಯಕ್ತಿ, ಅವನಿಗೆ ಸಹಾಯ ಮಾಡಿದ ಮೇಲೆ ಅವನಿಗೆ ಸಹಾಯ ಮಾಡಿದ್ದು ನಾನು, ನನ್ನಿಂದಾಗಿ ಅವನು ಹುಷಾರಾದನು ಜಾಣನಾದನು ಎಂದೆಲ್ಲ ನಾವು ನಮ್ಮನ್ನು ಹೊಗಳಬಾರದು. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ತನ್ನ ಇದಿರಿರುವವರನ್ನು ತೋರಿಸಿ ನೀನು ಮಾಡಿದ್ದು ತಪ್ಪು, ಹಳಿಯುವುದು ಅಂದರೆ ನಿಂದಿಸುವುದು. ನೋಡಿ ಮಕ್ಕಳೇ, ನಾವು ತೋರು ಬೆರಳನ್ನು ಈಗ ತೋರಿಸ್ತೇವೆ, ನೀನು ಎಂದು ತೋರಿಸುವಾಗ ಆ ಉಳಿದ ಮೂರು ಬೆರಳು ನಮ್ಮನ್ನೇ ತೋರಿಸ್ತವೆ. ಎಂದರೆ ಇನ್ನೊಬ್ಬನಲ್ಲಿ ಒಂದು ತಪ್ಪಿದ್ದರೆ ನಮ್ಮಲ್ಲಿ ಮೂರು ತಪ್ಪುಗಳಿವೆ ಎಂದು ಅರ್ಥ. ಹಾಗೆ ಬಸವಣ್ಣನವರು ಹೇಳಿದ್ದು, ಇದಿರ ಹಳಿಯಲು ಬೇಡ, ನೀನು ಇನ್ನೊಬ್ಬರನ್ನು ನಿಂದಿಸಬೇಡ, ನಿನ್ನ ತಪ್ಪೇನುಂಟು ಅದನ್ನು ನೀನು ತಿಳ್ಕೊ, ಇದಿರ ಹಳಿಯಲು ಬೇಡ.
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಾಗಾದರೆ ನಾವು ಶುದ್ಧ ಇರುವುದು ಯಾವಾಗ? ಇಷ್ಟನ್ನು ಪಾಲಿಸಿದಾಗ. ಏನು? ಕೊಲ್ಲದೇ ಇರುವುದು, ಸುಳ್ಳನ್ನು ಹೇಳದೇ ಇರುವುದು, ಕದ್ದುಕೊಳ್ಳದೇ ಇರುವುದು, ಸಿಟ್ಟುಗೊಳ್ಳದೇ ಇರುವುದು, ಇನ್ನೊಬ್ಬರನ್ನು ಕಂಡಾಗ ಅಸಹ್ಯ ಪಡದೇ ಇರುವುದು, ತನ್ನನ್ನು ಹೊಗಳದೇ ಇರುವುದು, ಇತರರನ್ನು ದೂಷಿಸದೇ ಇರುವುದು. ಹೀಗಿದ್ದರೆ ಮಾತ್ರ ಅವನ ಅಂತರಂಗ ಅಂದರೆ ಅವನ ಮನಸ್ಸು ಶುದ್ಧ ಎಂದು ನಾವು ಹೇಳ್ತೀವಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಹಾಗಾದರೆ ಅಂತರಂಗ ಶುದ್ಧಿ, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಬಹಿರಂಗ ಶುದ್ಧಿ ಅಂದರೆ ನಾವು ಚೆನ್ನಾಗಿ ಸಾಬೂನು ನಂತರ ಎಲ್ಲ ಹಾಕಿ ಚೆನ್ನಾಗಿ ಮೈ ತೊಳೆದು ಎಲ್ಲ ಶುದ್ಧ ಮಾಡಿಕೊಳ್ತೇವೆ, ನಮ್ಮ ಶರೀರ ಸ್ವಚ್ಛ ಮಾಡಿಕೊಳ್ತೇವೆ ನಾವು ಅಂದುಕೊಳ್ಳುತ್ತೇವೆ. ಆದರೆ ಎಲ್ಲ ಒಳ್ಳೆಯ ಬಟ್ಟೆಯನ್ನು ಧರಿಸುತ್ತೇವೆ, ಚೆನ್ನಾಗಿ ತಲೆಯೆಲ್ಲ ಬಾಚಿಕೊಳ್ಳುತ್ತೇವೆ, ಟಿಪ್ ಟಾಪ್ ಆಗಿರುತ್ತೇವೆ. ಆದರೆ ನಮ್ಮ ಮನಸ್ಸಿನ ಒಳಗೆ ಎಲ್ಲ ದುರ್ಗುಣಗಳು ಒಳಗೊಂಡಿದ್ದರೆ ಅವನಲ್ಲಿ ಅಂತರಂಗ ಶುದ್ಧಿ ಇಲ್ಲ ಎಂದು ಅರ್ಥ. ಹಾಗಾದರೆ ಬಸವಣ್ಣನು ಹೇಳುವ ಹಾಗೆ ಅವನಲ್ಲಿರುವಂತಹ ಒಳ್ಳೆಯ ಗುಣಗಳು ಯಾವುದು? ಅದುವೇ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೇಗೆ ಮಕ್ಕಳೇ? ಮುತ್ತಿನ ಹಾರ ನೋಡಿದ್ದೀರಲ್ಲ ನೀವು, ಮುತ್ತನ್ನು ಚೆನ್ನಾಗಿ ಪೋಣಿಸಿ ಮಾಲೆಯಾಗಿ ಮಾಡ್ತಾರೆ. ಮುತ್ತಿನ ಹಾರ ಎಷ್ಟು ಚಂದವಾಗಿದೆ ಮುತ್ತಿನ ಹಾರ ಅಲ್ವಾ? ಅದನ್ನು ಪೋಣಿಸುವುದು, ಅದೇ ರೀತಿಯಲ್ಲಿ ಪೋಣಿಸಬೇಕು. ಹಾಗೆ ನಮ್ಮ ಮಾತು ಮುತ್ತಿನ ಹಾರದಂತೆ, ಅದರ ಒಂದೊಂದು ಮಾತು ಮುತ್ತಾಗಿರಬೇಕು ಎಂದು ಬಸವಣ್ಣ ಹೇಳುತ್ತಾರೆ. ನಮ್ಮ ಮಾತು ಮುತ್ತಿನಂತಿರಬೇಕು. ಹಾಗೆ ಒಂದೊಂದೇ ಮಾತನ್ನು ಹಾಗೆ ಆಡ್ತಾ ಅದು ಮುತ್ತಿನ ಹಾರದಂತೆ ಆಗ್ತದೆ. ಅಂದರೆ ನಮ್ಮ ಮಾತು ಇನ್ನು ಕೇಳುವವರಿಗೆ ಅದು ಬಹಳ ಇಷ್ಟವಾಗುವಂಥದ್ದಾಗಬೇಕು, ಮುತ್ತಿನಂತೆ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾಣಿಕ್ಯ ಅಂದರೆ ಒಂದು ಬಗೆಯ ರತ್ನ, ಅದರ ದೀಪ್ತಿ, ಅದರ ಹೊಳಪು, ಆ ಹೊಳಪಿನಂತಿರಬೇಕು. ನಮ್ಮ ಮಾತು ಎಂಬುದು ಆ ಮಾಣಿಕ್ಯದ ಹೊಳವಿನಾಗಿರಬೇಕು. ಎಂದರೆ ನಾವು ಆಡುವಂತಹ ಮಾತು ಅದು ಅಷ್ಟು ಸ್ಪಷ್ಟವಾಗಿಯೂ ಕೇಳುವವರಿಗೆ ಇಂಪಾಗಿಯೂ ಕೇಳುಗರಿಗೆ ಇನ್ನೂ ಕೇಳಬೇಕೆಂದು ಅನಿಸುವಂತೆಯೂ ಇರಬೇಕು. ಹಾಗೆ ಮಾತು ಎಂಬುದು ಆ ರೀತಿಯಲ್ಲಿ ಇರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ನೇರ ಅಂತ ಅರ್ಥ. ಸ್ಫಟಿಕ ಅಂದರೆ ಗಾಯಿ ಎಂದ ರೀತಿಯ ಗಾಜು, ಸ್ಫಟಿಕದ ಕಲ್ಲು ಅಂತ ಹೇಳ್ತೇವೆ. ಅದರ ಪಾರದರ್ಶಕವಾಗಿರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳಕು ಹಾದು ಹೋಗುತ್ತದೆ. ಅಂತಹ ಸ್ಫಟಿಕದ ಶಲಾಕೆ, ಶಲಾಕೆ ಅಂದರೆ ದಂಡ, ಕೋಲು. ಆ ಸ್ಫಟಿಕದ ಕೋಲಿನಾಗಿರಬೇಕೆಂದರೆ ಅದರಲ್ಲಿ ನಾವು ಮಾತನಾಡಿದ ವಿಚಾರ ಅಷ್ಟು ಸತ್ಯವಾಗಿರಬೇಕು, ಪಾರದರ್ಶಕವಾಗಿರಬೇಕು. ಅದರಲ್ಲಿ ಏನು ಒಳಗುಟ್ಟು ಇರಬಾರ್ದು. ನುಡಿದರೆ ಸ್ಫಟಿಕದ ಶಲಾಕದಂತಿರಬೇಕು. ಹಾಗೆ ಗಾಜಿನ ಆ ಶಲಾಕೆ ಅಂತಿರಬೇಕು. ಅದು ನಾವು ನುಡಿದಂತಹ ಮಾತು ಸ್ಪಷ್ಟವಾಗಿರಬೇಕು, ಪಾರದರ್ಶಕವಾಗಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನಾವು ನುಡಿಯುವಂತಹ ಮಾತು ಆ ದೇವರು ಮೆಚ್ಚಬೇಕು. ಲಿಂಗ ಮೆಚ್ಚಿ, ಲಿಂಗ ಅಂತೇಳಿ ದೇವರು. ಆಹಾ, ಉತ್ತಮ ಮಾತು, ಅಹುದು ಅಹುದು ಒಳ್ಳೆಯ ಮಾತು, ಹೌದು ಹೌದು ಎನ್ನಬೇಕು. ಆ ದೇವರೇ ಮೆಚ್ಚಬೇಕು ಆ ಮಾತಿಗೆ. ನುಡಿಯೊಳಗೆ ನಡೆಯದಿದ್ದರೆ, ನುಡಿಯೊಳಗೆ ನಾವು ಏನು ಹೇಳುತ್ತೇವೆಯೋ ಅದರಂತೆ ನಾವು ನಡೆಯದಿದ್ದರೆ, ಅದರ ನಾವು ನುಡಿಯಲಿಕ್ಕೆ ಬಹಳ ಸುಲಭ, ಯಾವುದೊಂದು ವಿಚಾರನ ಹೇಳಲು ಬಹಳ ಸುಲಭ, ಆದರೆ ಅದರಂತೆ ನಡೆಯುವುದು
ಅಷ್ಟು ಸುಲಭವಲ್ಲ, ಕಷ್ಟ. ಆದರೆ ಅದಕ್ಕಾಗಿಯೇ ಹೇಳುವುದು, ನಾವು ಏನು ಹೇಳುತ್ತೇವೆಯೋ ಅದರಂತೆ ನಾವು ಮಾಡಿ ತೋರಿಸಬೇಕು, ನುಡಿದಂತೆ ನಡೆಯಬೇಕು. ಹಾಗೆ ನಡೆಯದೇ ಇದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಕೂಡಲ ಸಂಗಮ ದೇವನು ಅಂದರೆ ಈ ಬಸವಣ್ಣನವರು ಕೂಡಲ ಸಂಗಮ ದೇವನ ಪರಮ ಭಕ್ತ. ಕೂಡಲ ಸಂಗಮ ಅಂದರೆ ಶಿವ, ಅವನ ಪರಮ ಭಕ್ತ. ಹಾಗೆ ಅವನ ವಚನಗಳಲ್ಲಿ ಕೊನೆಗೆ ಕೂಡಲ ಸಂಗಮ ದೇವ ಎಂಬಂತಹ ಅಂಕಿತನಾಮ ಇರ್ತದೆ. ಹಾಗೆ ಇಲ್ಲಿ ಹೇಳ್ತಾನೆ, ಆ ಕೂಡಲ ಸಂಗಮ ದೇವನು ಎಂತೂ ಒಲಿವನಯ್ಯ. ಯಾಕೆ, ಹೇಗೆ ಹೊಲಿಯುತ್ತಾನೆ ಅವನು, ಹೇಗೆ ಒಲಿಯುತ್ತಾನೆ, ಹೇಗೆ ಅವನು ಹರಸುತ್ತಾನೆ. ಹೀಗಿದ್ದರೆ ಹಾಗೆ ನಮ್ಮ ಮಾತಿನಂತೆ ನಾವು ನಡೆಯದಿದ್ದರೆ ದೇವರು ನಮ್ಮನ್ನು ಮೆಚ್ಚಲಾರನು ಎಂದು ಅರ್ಥ. ದಯವಿಲ್ಲದ ಧರ್ಮವದು ಆವುದಯ್ಯ. ದಯೆ ಇಲ್ಲದಂತಹ ಒಂದು ಧರ್ಮವು ಇದೆಯೇ? ಅದು ಯಾವುದು ಆ ಧರ್ಮ? ಎಲ್ಲ ಧರ್ಮಗಳಲ್ಲೂ ಹೇಳುವಂತಹ ವಿಚಾರ, ದಯೆಯನ್ನು ತೋರಿಸಬೇಕು. ಅದು ಅಂತಹ ಒಂದು ದಯೆ ಇಲ್ಲ ಅಂತ ಧರ್ಮ ಇಲ್ಲ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನು ಅಂತ ಅಲ್ಲದ ಒಲ್ಲನಯ್ಯ. ಹಾಗಾದರೆ ಆ ದಯ ಇಲ್ಲದವನನ್ನು ಆ ಕೂಡಲ ಸಂಗಮ ದೇವನು ಒಲ್ಲನು, ಒಪ್ಪನು, ಅವನ ಅನುಗ್ರಹಿಸನು. ಹಾಗಾದರೆ ದಯೆ ಎಂಬುದು ಅತೀ ಅಗತ್ಯ, ಒಂದು ಉತ್ತಮವಾದ ಗುಣ ದಯೆ ಎಂಬುದನ್ನಿಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು. ಒಂದು ಅಗುಳ, ಒಂದು ಅನ್ನ. ನೀವು ನೋಡಿರ್ಬೋದು, ಒಂದು ಕಾಗೆ ಏನಾದರೂ ಆಹಾರವನ್ನು ತುಣುಕನ್ನು ಕಂಡರೆ ಅದು ಕಾ 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 ಎಂದು ಕೂಗುತ್ತದೆ. ಯಾಕೆ ಕೂಗುವುದು? ಅದು ತನ್ನ ಬಳಗವನ್ನು ಕರೆಯುವುದು. ನಾವೆಲ್ಲರೂ ತಿನ್ನೋಣ, ನಾನೊಬ್ಬನೇ ತಿನ್ನುವುದಲ್ಲ, ನಾವೆಲ್ಲರೂ ಸೇರಿ ತಿನ್ನೋಣ ಎಂದು ಕರೆಯುವುದು. ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು. ಕೋಳಿಯೊಂದು ಕುಟುಕ ಕಂಡರೆ ಕರೆಯದೇ ತನ್ನ ಕುಲವೆಲ್ಲವನ್ನು. ಹಾಗಾದರೆ ಕೋಳಿ ಒಂದು ಕುಟುಕು, ಅದು ಕೂಡ ಹಾಗೆ ಒಂದು ಆಹಾರವನ್ನು ಕಂಡರೆ ಅದು ತನ್ನ ಕುಲವೆಲ್ಲವನ್ನು, ತನ್ನ ಮಕ್ಕಳು ಮರಿಗಳನ್ನೆಲ್ಲವನ್ನು ಅದು ಕರೆಯುತ್ತದೆ. ಕರೆಯದೇ ಕರೆಯುವುದಿಲ್ವೋ? ಹಾಗೆಯೇ ಶಿವಭಕ್ತನಾಗಿದ್ದುಕೊಂಡು, ನಾನು ಶಿವನ ದೊಡ್ಡ ಭಕ್ತ, ಇದು ಮುಖಕ್ಕೆಲ್ಲ ನಾಮವನ್ನು ಮೆತ್ತಿಕೊಂಡು ನಾನು ದೊಡ್ಡ ಶಿವಭಕ್ತನೆಂದು ಎನಿಸಿಕೊಂಡವನು, ಆ ಭಕ್ತರ ಮೇಲೆ ಶಿವಭಕ್ತ ಎಂದು ಎನಿಸಿಕೊಂಡವನು ಭಕ್ತರನ್ನು, ಶಿವಭಕ್ತರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳದಿದ್ದರೆ, ಅವನನ್ನು ಕೂಡ ತನ್ನ ಹಾಗೆ ಎಂದು ನೋಡಿಕೊಳ್ಳದಿದ್ದರೆ, ಶಿವಭಕ್ತನಾಗಿ ಭಕ್ತ ಪಕ್ಷವಿಲ್ಲದಿದ್ದರೆ, ಈ ಶಿವಭಕ್ತನಾಗಿ ಆ ಭಕ್ತರ ಪಕ್ಷದಲ್ಲಿ ಇಲ್ಲದಿದ್ದರೆ, ಶಿವಭಕ್ತರ ಪಕ್ಷದಲ್ಲಿ ಇಲ್ಲದಿದ್ದರೆ, ಕಾಗೆ ಕೋಳಿಗಿಂತ ಕರಕಷ್ಟ ಸಂಗಮ ದೇವ. ಕಾಗೆ ಕೋಳಿಗಿಂತಲೂ ಕಷ್ಟವನ ಜೀವನ, ಅವ ಕಾಗೆ ಕೋಳಿಗಿಂತಲೂ ಕಡೆ ಎಂದು ಬಸವೇಶ್ವರ ಹೇಳುತ್ತಾರೆ. ಕಾಗೆ ಕೋಳಿಗಳಿಗೆ ತನ್ನ ಬಳಗ, ತನ್ನ ಕುಲ ಎಲ್ಲ ಇದೆ. ಹಾಗೆ ಒಬ್ಬ ಮನುಷ್ಯನಾದವನಿಗೆ ತನ್ನ ಕುಲ, ತನ್ನ ಜನಾಂಗ, ಇಲ್ಲಿ ಕುಲ ಎಂಬುದು ಕೇವಲ ತನ್ನ ಹೆಂಡತಿ ಮಕ್ಕಳೊಂದು ಮಾತ್ರ ಅಲ್ಲ, ಇಡೀ ಮಾನವ ಕುಲವನ್ನು ಉದ್ದೇಶಿ ಬಸವಣ್ಣನವರು ಹೇಳಿದ್ದಾರೆ. ಆಗ ಮಾನವನಿಗೆ ತನ್ನೆಲ್ಲ ಕುಲದ ಬಗ್ಗೆ ಅನುಕಂಪ ಅಥವಾ ಗೌರವ ಅಥವಾ ಪ್ರೀತಿ ದಯೆ ಇಲ್ಲದಿದ್ದರೆ ಅವನು ಕಾಗೆ ಕೋಳಿಗಿಂತಲೂ ನಿಕೃಷ್ಟ ಜೀವಿ ಎಂದು ಬಸವಣ್ಣನವರು ಇಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಈ ಬಸವಣ್ಣನವರು ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು,
ಕೆಟ್ಟ ಗುಣಗಳನ್ನು, ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಈ ರೀತಿ ಸರಳ ವಚನಗಳ ಮೂಲಕ ಪ್ರಯತ್ನಿಸಿಯಬ್ಬ ಮಹಾನ್ ವ್ಯಕ್ತಿ. ಮಕ್ಕಳೇ, ಇನ್ನು ನಾವು ಚಟುವಟಿಕೆಗಳತ್ತ ಸಾಗುವ. ಕಳೆದ ತರಗತಿಯಲ್ಲಿ ನಾನು ಈ ವಚನಗಳಲ್ಲಿ ಬರುವ ಪ್ರಾಸಪದಗಳು ಮತ್ತು ಪದಗಳನ್ನು ವಿಂಗಡಿಸಲು ಹೇಳಿದ್ದೆ. ಇನ್ನು ಚಟುವಟಿಕೆ ಐದನ್ನು ನೋಡೋಣ. ಮಕ್ಕಳೇ, ಇಲ್ಲಿ ಎರಡು ವಚನಗಳನ್ನು ನೀಡಲಾಗಿದೆ. ಒಂದನೆಯದ್ದು ಬಸವಣ್ಣನವರು ರಚಿಸಿದ್ದಾರೆ, ಎರಡನೆಯದ್ದು ಸರ್ವಜ್ಞಕವಿ ರಚಿಸಿದ್ದಾರೆ. ಈ ಎರಡೂ ವಚನಗಳನ್ನು ಗಮನವಿಟ್ಟು ಒಂದು ಎರಡು ಸಲ ಓದಿ. ಇವುಗಳಲ್ಲಿ ಕಾಣುವ ಸಾಮ್ಯತೆ ಏನು? ಈ ಎರಡೂ ವಚನಗಳು ಏನನ್ನು ಹೇಳುತ್ತವೆ? ಈ ಎರಡೂ ವಚನಗಳಲ್ಲಿ ಯಾವುದನ್ನು ಉದಾಹರಿಸಲಾಗಿದೆ? ಈ ಎರಡೂ ವಚನಗಳಿಗೂ ಏನೋ ಸಾಮ್ಯತೆ ಇದೆ ಅಲ್ಲವೇ ಮಕ್ಕಳೇ? ಎರಡೂ ವಚನಗಳಲ್ಲಿ ಕಾಗೆ ಕೋಳಿಗಳು ಬರ್ತವೆ. ಅದೇ ರೀತಿ ಮನುಷ್ಯನ ಗುಣವನ್ನು ಕೂಡ ಅಲ್ಲಿ ಹೇಳಲಾಗುತ್ತದೆ. ಬಸವಣ್ಣನವರು ಕಾಗೆ ಕೋಳಿಗಳನ್ನು ಉದಾಹರಿಸುತ್ತಾ ಭಕ್ತಿ ಮಾರ್ಗದತ್ತ ಹೋಗಿದ್ದಾರೆ. ನಮ್ಮ ಭಕ್ತಿ ಮಾರ್ಗ ಯಾವ ರೀತಿ ಇರಬೇಕು, ನಮ್ಮ ಗುಣಗಳಿಂದ ಹೇಗೆ ದೇವರನ್ನು ನಾವು ಒಲಿಸಬಹುದು ಎಂಬುದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಕೋಳಿ ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು. ಕೋಳಿ ಒಂದು ಕುಟುಕು ಕಂಡರೆ ಕರೆಯದೇ ತನ್ನ ಕುಲವೆಲ್ಲವನು. ಶಿವಭಕ್ತನಾದವನು ಭಕ್ತಿ ಪಕ್ಷದಲ್ಲಿ ಇಲ್ಲದಿದ್ದರೆ ಆ ಕೂಡಲ ಸಂಗಮ ದೇವನು ಒಲಿಯನು, ಅವನು ಕಾಗೆ ಕೋಳಿಗಳಿಂತಲೂ ನಿಕೃಷ್ಟನು ಎಂದು ಬಸವಣ್ಣನವರು ಹೇಳಿದ್ದಾರೆ. ಅದೇ ರೀತಿ ಸರ್ವಜ್ಞನು ಕಾಗೆಯಗುಳನ್ನು ಕಂಡು ಕರೆಯುವುದು ಬಳಗವನು. ಕಾಗೆ ಕೋಳಿಗಳ ತೆರದಿ ಉಣ್ಣದವನ ಇರವು ಕಾಗೆಗಿಂತ ಕರ ಕಷ್ಟ ಸರ್ವಜ್ಞ. ಹಾಗಾದರೆ ಇಲ್ಲಿ ಕೂಡ ಹೇಳಿದಾಗೆ ಏನು, ಕಾಗೆ ಒಂದು ಅಗುಳನ್ನು ಕಂಡರೆ ಎಲ್ಲ ಬಳಗವನ್ನು ಕರೆಯುತ್ತದೆ, ಹಾಗೆ ಕಾಗೆ ಕೋಳಿಯಂತೆ ತಿನ್ನುವಂತಹ ವ್ಯಕ್ತಿ ಅಲ್ಲದಿದ್ದರೆ, ಎಂದರೆ ಎಲ್ಲರ ಬಂಧು ಬಳಗವನ್ನು ಎಲ್ಲ ಈ ಥರ ಆಹಾರ ಇಲ್ಲದವರನ್ನು ತನ್ನೊಂದಿಗೆ
ಸೇರಿಸಿಕೊಂಡು ಊಟ ಮಾಡದೆ ಇರುವಂತಹ ವ್ಯಕ್ತಿ ಇದ್ದರೆ, ಅಂತಹ ವ್ಯಕ್ತಿಗಳೇ ಆದರೆ, ಎಂದರೆ ಎಲ್ಲವನ್ನು ತಾನೊಬ್ಬನೇ ತಿನ್ನುವುದು, ಇತರರಿಗೆ ಹಂಚದೇ ಇರುವುದು, ಅಂತಹ ವ್ಯಕ್ತಿ ಇದ್ದರೆ, ಈ ಲೋಕದಲ್ಲಿ ಎಲ್ಲರೂ ಅಂಥವರೇ ಆದರೆ, ಕಾಗೆಗೆ ಕಷ್ಟ. ಹಾಗಾದರೆ ಕಾಗೆಗೆ ತಿನ್ನಲಿಕ್ಕೆ ಸಿಗದು ಎಂದು ಅರ್ಥ. ನೀವು ಆಲೋಚನೆ ಮಾಡಿ, ನಾವು ಊಟ ಮಾಡಿದಂತಹ ಎಂಜಲನ್ನು ನಾವು ಬಿಸಾಡುತ್ತೇವೆ. ಆ ಬಿಸಾಡಿದ ಎಂಜಲನ್ನು ಯಾವುದು ಹೆಕ್ಕಿ ತಿಂತದೆ? ಕೋಳಿಗಳು ಕಾಗೆಗಳು ತಿಂತವೆ. ಕಾಗೆ ಎಂಬುದು ಜಾಡಮಾಲಿ, ಅದು ಪರಿಸರವನ್ನು ಸ್ವಚ್ಛಗೊಳಿಸುತ್ತದೆ. ಹಾಗಾದರೆ ಒಬ್ಬ ಮನುಷ್ಯನಾದವನು ತಾನು ಎಲ್ಲವನ್ನು ತಾನೊಬ್ಬನೇ ಇಟ್ಟುಕೊಳ್ಳುವುದು, ತಾನೊಬ್ಬನೇ ಸ್ವಾರ್ಥವಾಗಿ ಎಲ್ಲವನ್ನೂ ತನಗೇ ಬೇಕೆಂದು ತಿಳಿದುಕೊಳ್ಳುವುದಿದ್ದರೆ, ಹಾಗಾದರೆ ಎಂಜಲು ಎಂಬುದು ಬಿಸಾಡಲಿಕ್ಕೆ ಅದನ್ನು ಎಂಜಲು ಯಾವುದು ಇಲ್ಲದಿದ್ದರೆ ಕಾಗೆ ಏನಾದರೂ ಸಿಗ್ಬೋದಾ? ಅದರ ಅರ್ಥ ಕಾಗೆಗೆಂದಲ್ಲ, ತಾನಷ್ಟೂ ಸ್ವಾರ್ಥಿಯಾದರೆ ಇನ್ನೊಬ್ಬರಿಗೇನೂ ಕೊಡದಿದ್ದರೆ ಅದು ಅವನಿಗೇ ಸಿಗಲಾರದು ಎಂದರ್ಥ. ಮನುಷ್ಯನಾದವನು ಎಷ್ಟೇ ಕೂಡಿಟ್ಟರೂ ಸಾಯುವಾಗ ಒಟ್ಟಿಗೆ ಕೊಂಡು ಹೋಗಲು ಸಾಧ್ಯವಿಲ್ಲ. ಅಲ್ಲವೇ ಮಕ್ಕಳೇ? ಹೇಗೆ ಹುಟ್ಟಿ ಬರ್ತಾನೋ ಹಾಗೆ ಸತ್ತು ಹೋಗ್ತಾನೆ. ಸಾಯುವಾಗ ಅವನೊಂದಿಗೆ ಸಂಪತ್ತನ್ನು ಒಡವೆಗಳನ್ನು ಕೊಂಡು ಹೋಗಲು ಸಾಧ್ಯವೇ? ಅವನು ಊಟ ಮಾಡೋ ಆಹಾರವನ್ನು ಅವನೊಂದಿಗೆ ಕೊಂಡು ಹೋಗಲು ಸಾಧ್ಯವೇ? ಯಾವುದು ಸಾಧ್ಯವಿಲ್ಲ. ಹಾಗೆ ಇರುವಷ್ಟು ಸಮಯದಲ್ಲಿ ನನ್ನ ಜೀವನದಲ್ಲಿ ಅಸಹಾಯಕರಿಗೆ, ನಿರ್ಗತಿಗರಿಗೆ, ಅವರಿಗೆ ಸಹಾಯ ಮಾಡುತ್ತಾ ಅವರನ್ನು ತನ್ನೊಂದಿಗೆ ಕರೆದುಕೊಳ್ಳುತ್ತಾ ಹೋಗಬೇಕು ಎಂಬುದು ಸರ್ವಜ್ಞನು ಹೇಳುವಂತಹ ಮಾತು. ಹಾಗಾದರೆ ಇದೆರಡೂ ವಚನಗಳಲ್ಲಿ ಅಲ್ಲಿ ಭಕ್ತಿ ಮಾರ್ಗವನ್ನು ತೋರಿಸ್ತಿದ್ದರೆ, ಇಲ್ಲಿ ಜನರು ಹೇಗಿರಬೇಕು ಹೇಳ್ತಾ ಇದ್ದಾನೆ. ಎರಡೂ ವಚನಗಳಲ್ಲಿ ಹೇಳುವಂತಹ ವಿಷಯ ಒಂದೇ. ಆ ಸಮಾಜದ ಅಂಕುಡೊಂಕುಗಳನ್ನು ನಿವಾರಿಸುವಂತಹ ಎರಡು ವಚನಗಳಾಗಿವೆ. ಇನ್ನು ಬೇರೆ ಏನೆಲ್ಲ ಸಾಮ್ಯತೆಗಳಿವೆ ಮಕ್ಕಳೇ? ಅದನ್ನು ನೀವು ಗುರುತಿಸಿ ಒಂದು ಟಿಪ್ಪಣಿಯನ್ನು, ಹೋಲಿಕಾ ಟಿಪ್ಪಣಿಯನ್ನು ತಯಾರು ಮಾಡಬೇಕು. ಹೋಲಿಕೆಯ ಟಿಪ್ಪಣಿ, ಈ ಎರಡು ವಚನಗಳನ್ನು, ಬಸವಣ್ಣನ ವಚನ ಮತ್ತು ಸರ್ವಜ್ಞನ ವಚನಗಳನ್ನು ಹೋಲಿಸಿ ಒಂದು ಟಿಪ್ಪಣಿಯನ್ನು ತಯಾರಿಸಬೇಕು. ನೀವು ತಯಾರಿಸುವಿರಲ್ಲವೇ ಮಕ್ಕಳೇ? ಸರಿ, ಈಗ ನಾನು ನನಗಾದ ಒಂದು ಅನುಭವವನ್ನು ನಿಮ್ಮ ಮುಂದೆ ಹಂಚುತ್ತೇನೆ. ಗಮನವಿಟ್ಟು ಕೇಳಿ. ಸಾವಿರದ 1992 ವರ್ಷ ಆಗಸ್ಟ್ ತಿಂಗಳದು. ನಾನು ಅಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಆ ತಿಂಗಳ ಒಂದು ದಿನ ಯಾವುದೆಂದು ಸರಿ ನೆನಪಿಲ್ಲ, ದೆಹಲಿಯಿಂದ ಒಂದು ಪತ್ರ ಕೈ ಸೇರಿತ್ತು. ಅದು ಕೇಂದ್ರೀಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಯಿಂದ ಬಂದ ಪತ್ರವಾಗಿತ್ತು. ಅದರಲ್ಲಿ ನನ್ನನ್ನು ಪಪ್ಪೆಟ್ ಕೋರ್ಸು, ಅಂದರೆ ಬೊಂಬೆ ತಯಾರಿ ಕೋರ್ಸಿಗೆ, ತರಬೇತಿಗೆ ಆಹ್ವಾನಿಸಿದ್ದರು. ಸ್ಥಳ ದೆಹಲಿ. ನನಗೆ ಒಮ್ಮೆಗೆ ತಳಮಳ ಹುಟ್ಟಿಕೊಂಡಿತು. ದೆಹಲಿ ಇದುವರೆಗೆ ನಾನು ಭೂಪಟದಲ್ಲಿ ಮಾತ್ರ ನೋಡಿದ್ದು, ಉತ್ತರ ಭಾರತ ಕಡೆ ನಾನು ಪ್ರಯಾಣವೇ ಮಾಡಿರಲಿಲ್ಲ. ಅಂತಹ ಒಂದು ಸ್ಥಳ, ಅಲ್ಲಿಯ ಭಾಷೆ ಬೇರೆ, ಅಲ್ಲಿಯ ರೀತಿ ಬೇರೆ, ಇದನ್ನೆಲ್ಲ ನನಗೆ ನಿಭಾಯಿಸಿಕೊಂಡು ಹೋಗಲು ಸಾಧ್ಯವೇ ಎಂಬ ಚಿಂತೆ ಮೂಡಿತು. ಏನೇ ಆಗಲಿ, ಕರೆದಿದ್ದಾರೆಲ್ಲ, ಹೋಗದೆ ನಿರ್ವಾಹ ಇಲ್ಲ. ಹಾಗೆ ರೈಲ್ವೆ ಟಿಕೆಟ್ ಕಾದಿರಿಸಿದೆ.
ಹಾಗೆ ಪ್ರಯಾಣ ಹೊರಡುವ ದಿನ ಬಂತು. ನನ್ನ ತಳಮಳವೂ ಹೆಚ್ಚಾಯಿತು. ಛೇ, ಏನು ಮಾಡುವುದಪ್ಪ? ಅಲ್ಲಿಂದ ಟ್ರೈನ್ ಇಳಿದ ಕೂಡಲೇ ನಾನು ನನ್ನ ಗಮ್ಯಸ್ಥಾನವನ್ನು ಸೇರುವುದು ಹೇಗೆ ಎಂಬ ಚಿಂತೆ ಮಾಡುತ್ತಾ ರೈಲ್ವೆ ನಿಲ್ದಾಣಕ್ಕೆ ಬಂದೆ. ಅಲ್ಲಿ ಒಬ್ಬರು ನನ್ನಂತೆಯೇ ಲಗೇಜ್ಗಳನ್ನು ಹಿಡಿದು ನಿಂತಿದ್ದರು. ನಾನು ಅವರಲ್ಲಿ ವಿಚಾರಿಸಿದೆ, ನೀವು ದಿಲ್ಲಿಗೆ ಹೊರಟಿದ್ದೀರಾ? ಆಗ ಅವರು, ಹೌದು, ನಾನೀಗ ರಜೆಯಲ್ಲಿ ಊರಿಗೆ ಬಂದಿದ್ದೇನೆ, ನನಗೆ ದಿಲ್ಲಿಯಲ್ಲಿ ಉದ್ಯೋಗ, ಹಾಗೆ ಪುನಃ ಹೊರಡ್ತಾ ಇದ್ದೇನೆ ಎಂದು ಹೇಳಿದರು. ನಮ್ಮ ಆಸ್ಪಾಸಿನವರು, ಮುಳ್ಳೇರಿಯದವರು. ಅವ್ರು ಕೇಳಿದರು, ನೀವು ದೂರ? ನಾನು ಕೂಡ ದಿಲ್ಲಿಗೆ, ನಾನು ನನ್ನ ತಳಮಳವನ್ನೆಲ್ಲ ಅವರಲ್ಲಿ ಹೇಳಿದೆ. ಆಗ ಅವ್ರು ಹೇಳಿದರು, ನಾವು ಹೇಗೆ ಒಟ್ಟಿಗೆ ಹೋಗೋಣ? ನಾನು ಕೂಡ ದೆಹಲಿಗೆ ಹೋಗ್ತಾ ಇರೋದಲ್ವಾ, ಒಟ್ಟಿಗೆ ಹೋಗುವ, ಏನು ಗಾಬರಿ ಮಾಡಬೇಡಿ, ಚಿಂತೆ ಬೇಡ, ಧೈರ್ಯವಾಗಿರಿ, ಸಂತೋಷದಿಂದ ನಾವು ಹೋಗುವ ಎಂದು ಹೇಳಿದರು. ನನಗೆ ಸ್ವಲ್ಪ ಸಮಾಧಾನ ಆಯಿತು. ಹಾಗೊಂದು 55 ಗಂಟೆಗಳ ನಂತರ ದೆಹಲಿಗೆ ತಲುಪಿದೆನು. ಅವರು ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿದ್ದರು, ನಾನು ಬೇರೊಂದು ಬೋಗಿಯಲ್ಲಿದ್ದೆ. ಅವರಿಗೆ ನಮ್ಮ ಬೋಗಿ ಯಾವುದು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಅವರು ದೆಹಲಿ ತಲುಪುವ ಮೊದಲೇ ನನ್ನ ಬೋಗಿಗೆ ಬಂದು ನನ್ನನ್ನು ಕರೆದುಕೊಂಡು ನಾನು ಸೇರಬೇಕಾದಂಥ ಅತಿಥಿಗೃಹ, ವಸತಿಗೃಹಕ್ಕೆ ತೆಗೆದುಕೊಂಡು ಹೋಗಿ ನನ್ನನ್ನು ಬಿಟ್ಟರು. ಯಾವುದೇ ನನಗೆ ತೊಡಕಾಗಲಿಲ್ಲ. ಹಾಗೆ ಬಹಳ ನಾಜೂಕಾಗಿ, ಅಷ್ಟು ಕಷ್ಟದ ಕೆಲಸವನ್ನು ನಾಜೂಕಾಗಿ ಅವರು ನಿರ್ವಹಿಸಿದರು. ನನ್ನನ್ನು ಆ ಗಮ್ಯಸ್ಥಾನಕ್ಕೆ ತಲುಪಿಸಿದರು. ಅವರು ಇಲ್ಲದೇ ಇರುತ್ತಿದ್ದರೆ ನಾನು ಬಹಳ ಕಷ್ಟಪಡಬೇಕಾಗಿತ್ತು. ಮತ್ತು ಅಲ್ಲಿಗೆ ಹೋದ ಮೇಲೆ ಎಲ್ಲ ಊರಿನವರು ಇರ್ತಾರೆ, ಕನ್ನಡದವರು ಇರ್ತಾರೆ, ತೆಲುಗರು ಇರ್ತಾರೆ, ತಮಿಳರು ಇರ್ತಾರೆ, ಮಲಯಾಳಿಗಳು ಇರ್ತಾರೆ, ಎಲ್ಲ ಇದ್ದಾರೆ ಅಲ್ಲಿ. ಆದರೆ ಅಲ್ಲಿಗೆ ಸೇರುವುದು ಆ ಊರು, ನಮಗೊಂದು ವಾಹನ ಹೋಗ್ತಿದ್ರೆ, ಒಂದು ಬಾಡಿಗೆ ವಾಹನ ಮಾಡ್ತಿದ್ರೆ, ರಿಕ್ಷಾ ವಾಲ ಇದ್ದರೆ ಆಗಲಿ ಅಥವಾ ಬಸ್ ಹತ್ತಿ ಆಗಲಿ, ಆ ಅಡ್ರೆಸ್ಸಿಗೆ ಹೇಳಬೇಕಿದ್ರೆ ಅವ್ರ ಹತ್ರ ಹಿಂದಿಯಲ್ಲೇ ಮಾತಾಡಬೇಕು. ಇಂತಹ ಒಂದು ಕಷ್ಟ ಪರಿಸ್ಥಿತಿಯಾಗಿತ್ತು. ಇವರು ನನಗೆ ದೇವರಂತೆ ಆ ಸಂದರ್ಭದಲ್ಲಿ ಸಿಕ್ಕಿದರು. ಅದು ಕೂಡ ನಾನು ಕಾಸರಗೋಡು ರೈಲ್ವೆ ನಿಲ್ದಾಣದಿಂದ ಹತ್ತಿದ್ದು, ಆ ಕಾಸರಗೋಡು ರೈಲ್ವೆ ನಿಲ್ದಾಣಕ್ಕೆ ಅವರು ಬಂದಿದ್ದರು. ಹಾಗೆ ನನ್ನ ಸಂಕಟ ದೇವರಿಗೆ ಗೊತ್ತಾಗಿತ್ತು ಎಂದು ಕಾಣ್ತದೆ. ಅಂತೂ ವ್ಯಕ್ತಿಯ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದರು. ಅವರು ಇಲ್ಲದಿರ್ತಿದ್ರೆ ತುಂಬ ಕಷ್ಟಪಡಬೇಕಾಗಿತ್ತು. ನನ್ನ ಅನುಭವವನ್ನು ನೀವು ಕೇಳಿದಿರಲ್ಲ ಮಕ್ಕಳೇ. ನನಗೆ ಅವರ ಸಹಾಯದಿಂದ ತುಂಬ ಸಂತೋಷವಾಯಿತು, ನನ್ನ ಕೆಲಸ ಕಾರ್ಯವು ಸುಲಭವಾಯಿತು. ಹಾಗೆ ಮಕ್ಕಳೇ, ನಿಮಗೂ ಇತರರ ನಡತೆ, ಅವರ ಉತ್ತಮ ಗುಣಗಳಿಂದ ನಿಮಗೂ ಸಂತೋಷ ಆಗಿರಬಹುದು ಅಥವಾ ಬೇಸರ ಆಗಿರ್ಬೋದು. ನಮ್ಮ ವ್ಯಕ್ತಿಗಳಲ್ಲಿ ಗುಣ ನಡತೆಗಳಿರ್ತವೆ. ಕೆಲವರಲ್ಲಿ ಕೆಟ್ಟ ಗುಣ ಇರ್ತದೆ, ಕೆಲವರಲ್ಲಿ ಒಳ್ಳೆಯ ನಡತೆ ಇರ್ತದೆ. ಆಗ ಅವರ ಗುಣ ನಡತೆಗಳಿಂದ ನಮಗೆ ಕೆಲವೊಮ್ಮೆ ಬೇಸರ ಆಗಲಬಹುದು, ಕೆಲವೊಮ್ಮೆ ಸಂತೋಷ ಆಗಲಬಹುದು. ನಿಮಗೂ ಅಂತಹ ಅನುಭವ ಆಗಿರ್ಬೋದಲ್ಲ ಮಕ್ಕಳೇ. ಹಾಗೆ ಆದ ಅನುಭವವಿದ್ದರೆ ಅದನ್ನು ಒಂದು ಟಿಪ್ಪಣಿ ರೂಪದಲ್ಲಿ ಬರೀಬೇಕು. ಈಗ ನಾನು ನನ್ನ ಅನುಭವವನ್ನು ಹೇಳಿದೆ ಅಲ್ಲೋ ಮಕ್ಕಳೇ, ಅದೇ ರೀತಿಯಲ್ಲಿ ನಿಮ್ಮ ಅನುಭವ, ನಿಮಗಾದ ಅನುಭವ ಯಾವುದರ ಕುರಿತು? ಒಬ್ಬರ ವರ್ತನೆ, ಅವರ ನಡತೆ, ಅವರ ಗುಣ ನಿಮ್ಮನ್ನು ಸಂತೋಷಪಡಿಸಿದ್ರೆ ಅಥವಾ ಬೇಸರ ತರಿಸಿದ್ರೆ ಅಂತಹ ಅನುಭವವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ಮಕ್ಕಳೇ, ಸಾಕಷ್ಟು ವಚನಗಳಿವೆ. ಈ ಬಸವಣ್ಣನ ವಚನ ಇಲ್ಲಿ ಆಯ್ದ 4 ವಚನಗಳನ್ನು ಮಾತ್ರ ಇಲ್ಲಿ ನೀಡಿದ್ದು. ಆದರೆ ಇನ್ನಷ್ಟು ವಚನಗಳಿವೆ. ಬಸವಣ್ಣನ ವಚನ, ಸರ್ವಜ್ಞನ ವಚನ, ಮತ್ತು ಅಕ್ಕಮಹಾದೇವಿಯ ವಚನ, ಹೀಗೆ ಸುಮಾರು ಬೇರೆ ಬೇರೆ ಬೇರೆಯವರು ಬರೆದ ವಚನಗಳಿವೆ. ಇದನ್ನೆಲ್ಲ ನೀವು ಸಂಗ್ರಹಿಸಿ
ನೀವು ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಳ್ಬೋದು, ಸಂಗ್ರಹಿಸ್ಬೋದು, ಅಥವಾ ಗೂಗಲ್ ಸರ್ಚ್ ಮಾಡಿದರೆ ಸಿಗ್ಬೋದು. ಅದನ್ನು ಸಂಗ್ರಹಿಸಿ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಹಾಗೆ ಆ ವಚನಗಳಲ್ಲಿರುವಂತಹ ಸಾರವನ್ನು ಓದಿ ತಿಳಿಯಿರಿ. ಮಕ್ಕಳೇ, ಚೆನ್ನಾಗಿ ಇನ್ನೊಮ್ಮೆ ವಚನಗಳನ್ನು ಓದಿ ಕಲಿಯಿರಿ. ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ.